हाय फ्रेंड्स एल्लारिगू नमस्कार। इवत्तिन रेसिपी फिश तवा फ्राई हेग माडोदंत तोर्सिकोड्तीनि। बन्नी, ओंदु तट्टेगे धनियात पुडि हाकोळ्ळि, ओंदु काल कप् आगोष्टु चिकन मसाला, ओंदु स्पूनु ಮತ್ತೆ ಚಿಲ್ಲಿ ಪೌಡರ್ ಅಷ್ಟು, ಹೈ ಸ್ಪೂನು ಅಂದರೆ ಕಾಲು ಕಪ್ಪು, ಮತ್ತು ಜೀರಿಗೆ ಪುಡಿ ಒಂದು ಸ್ಪೂನು, ಬ್ಲ್ಯಾಕ್ ಪೆಪ್ಪರ್ ಕಾಳುಮೆಣಸು ಅರ್ಧ ಚಮಚ ಹಾಕ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಚಮಚ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೈಗೆ, ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ನಂತರ ಅರಿಶಿನ 2 ಸ್ಪೂನ್ ಹಾಕ್ಕೊತ ಇದ್ದೀನಿ, ಚಿಕ್ಕದು 1 ಚಮಚದಲ್ಲಿ 2 ಸ್ಪೂನು, ಮತ್ತು 1/4 ಕಪ್ಪು ಎಣ್ಣೆ, ಮತ್ತು ನಿಂಬೆಹಣ್ಣು 1, ಬೀಜ ತೆಗೆದಿಟ್ಕೊಳ್ಳಿ, ಅದರ ನಿಂಬೆಹಣ್ಣಲ್ಲಿರೋ ಬೀಜ ಸಿಕ್ಕಬಾರ್ದಲ್ಲೋ ಹಾಗೆ ತೆಗೆದಿಟ್ಕೊಂಡು ರಸ ಮಾತ್ರ ಹಿಂಡ್ಕೊಳ್ಳಿ. ಫುಲ್ 1 ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ವಿನಿಗರು ಹಾಕ್ಕೊಬೋದು, ನಿಂಬೆಹಣ್ಣೇ ಬೆಟರು. ಹಾಕ್ಕೊಂಡು ನೀಟಾಗೆಲ್ಲ ಒಂದು ಸ್ಪೂನ್ ಎತ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ 1-2 ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು 1-2 ಸ್ಪೂನು ನೀರು ಹಾಕ್ಕೊತ ಇದ್ದೀನಿ, ನೀರು ಹಾಕ್ಕೊಂಡು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು ಮಸಾಲೆ. ಫಿಶ್ ನೀಟಾಗಿ ಉಪ್ಪಾಕಿ ನೀಟಾಗಿ ತೊಳೆದು ವಾಶ್ ಮಾಡಿಕ್ಕಿದ್ದೀನಿ ನೋಡಿ. ಮೀನಿನ ಹೆಸರು ಅಂಜಲ್ ಅಂತ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೆ ಇರಬೇಕು ಮಸಾಲೆ, ಇಷ್ಟಾದರೆ ಸಾಕು. ಒಂದೊಂದು ಮೀನಿಗೇ ಮಸಾಲೆ ನೀಟಾಗಿ ಕೈಯಲ್ಲಿ ಥರ ಸವರಬೇಕು. ಮತ್ತು 1-5 ನಿಮಿಷ 10 ನಿಮಿಷ ಅಥವಾ 7-8 ನಿಮಿಷ ಇದ್ದರೂ ಸಾಕು, ಫ್ರಿಜ್ಜಲ್ಲಿ ಇಡಬೇಕು ಮಸಾಲೆ ಎಲ್ಲ, ಸ್ವಲ್ಪ ಮೀನಿಗೆ ಹಿಡಿಬೇಕಲ್ವ. ತುಂಬ ಚೆನ್ನಾಗಿರುತ್ತೆ, 1 ವಾರಗಟ್ಟಲೆ ಇಟ್ಟರೂ ಚೆನ್ನಾಗಿರುತ್ತೆ. ಫ್ರೈ ಮಾಡಿ ಇಟ್ಬಿಡೋಕು ಎಲ್ಲ ದಿನ, ಆವಾಗ ಬಿಸಿ ಮಾಡ್ಕೊಬೋದು. ಒಂದೊಂದು ತವ ಮೇಲೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ತಿನ್ಬೋದು. ಮಸಾಲೆ ಏನು ನೀಟಾಗಿ ಈ ಥರ ಸವ್ರ್ಕೊಳ್ಳಿ. ನೋಡಿ ಎಲ್ಲ ಈ ರೀತಿ ಒಂದು ಪ್ಲೇಟ್ ಮುಚ್ಚಿ 7-8 ನಿಮಿಷ ಸಾಕು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ನಂತರ ಒಂದು ತವ ತೊಗೊಂಡು ಸ್ವಲ್ಪ ಹಳೆ ಹೆಂಚಿದ್ರು ಓಕೆ, ಅದು ಮೀನಿನ ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಸ್ವಲ್ಪ ಕಾದಾದಮೇಲೆ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಮೀನು ಈ ಥರ ಇಡಬೇಕು. ಫಸ್ಟು ಹುರಿ ಸ್ವಲ್ಪ ಜಾಸ್ತಿ ಇಟ್ಟು ಕಾಯಿಸ್ಕೊಬೇಕು ಹೆಂಚು, ನಂತರ ಕಮ್ಮಿ ಮಾಡಿಕೊಂಡು ಥರ ಮೀನಾಗ ಅದ್ರ ಮೇಲೆ 1-1 ಸ್ಪೂನು ಇಲ್ಲ 1/2 ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ನೋಡಿ ಎರಡೂ ಬದಿನೂ ಬೇಯಿಸ್ಕೊಬೇಕು. ಈ ಥರ ತಿರುವಾಕಿದ್ಮೇಲೆ ಸ್ವಲ್ಪ ಹುರಿ ಕಮ್ಮಿ ಇಡಬೇಕು, ಸ್ವಲ್ಪ ಘಾಟಾಗುತ್ತೆ. ಈ ಥರ ಒಂದು ಪ್ರೆಸ್ ಮಾಡಿದ್ರೆ ಅದರಲ್ಲಿ ನೀರಿನ ಅಂಶ ಇದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಮಸಾಲೆ ನೀಟಾಗಿ ಕಾಣ್ತಾ ಇದೆ ನೋಡಿ, 1-2 ನಿಮಿಷ 1-2 ತೊಟ್ಟು ಹಾಕ್ಕೊಳ್ಳಿ ಎಣ್ಣೆ ಮೇಲೆ, ತುಂಬ ಏನು ಬಿಡಿ, 2-2 ತೊಟ್ಟು ಹಾಕ್ಕೊಂಡ್ರೆ ಸಾಕು. 1-2 ನಿಮಿಷ ಬಿಡಿ, ಫಿಶ್ ಫ್ರೈ ತವಾ ಫ್ರೈ ರೆಡಿಯಾಗಿದೆ ನೋಡಿ, ಎರಡು ಬದಿ ಚೆನ್ನಾಗಿ ಬೆಂದಿದೆ. ನೋಡಿ ರೆಡಿಯಾಗಿದೆ, ಪ್ಲೇಟ್ ಸರ್ವ್ ಮಾಡಿದ್ದೀನಿ.